Ja. ಸರ್ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್. ನಿಜವಾಗ್ಲೂ ಹೇಳ್ತೀನಿ, ಮುಂಚೆ ಒಂದು ಸ್ವಲ್ಪ ಭಯ ಇತ್ತು. ನಾನು ಪ್ರೊಡ್ಯೂಸರ್ ಸರ್ಗೆ ಹೇಳ್ತಿದ್ದೆ, ಇದೆಲ್ಲ ನಮಗೆ ಬೇಕಾ ಪ್ಯಾನ್ ಇಂಡಿಯಾ, ಏನಿದೆ ಹೊಸ ಮುಖ, ಹೊಸ ಪ್ರಯತ್ನ, ನಿಮಗೆ ತುಂಬ ಎಕ್ಸ್ಪೀರಿಮೆಂಟ್ ಸಬ್ಜೆಕ್ಟ್ ಬೇರೆ, ಯಾಕೆ ನಾವು ಇದೆಲ್ಲ ಬೇಕಾ? ಏನಂದರೆ ಬಂಡವಾಳನೂ ಜಾಸ್ತಿ ಬೇಕು ಪ್ರಮೋಷನ್ಸ್ಗೆ, ಆಮೇಲೆ ಪ್ಯಾನ್ ಇಂಡಿಯಾಗೆ ಅಂದರೆ ಆ ಒಂದು ಸ್ಕೇಲ್ ಬೇಕು, ಆ ಒಂದು ಗ್ರ್ಯಾಂಡ್ಜರ್ ಬೇಕು. ಇಲ್ಲ ಇಲ್ಲ ಅಂತಿಲ್ಲ, ನಾವು ಮಾಡಿಲ್ಲ ಅಂತಿಲ್ಲ, ಬಟ್ ಪ್ಯಾನ್ ಇಂಡಿಯಾಗೆ ನಾನು ಸ್ಯಾಟಿಸ್ಫೈ ಇಲ್ಲ ಅಂತ ಹೇಳಿದೆ. ಇವ್ರು ಇಲ್ಲ ಇಲ್ಲ, ನನಗೆ ಮೇಲೆ ನಂಬಿಕೆ ಇದೆ, ಡೈರೆಕ್ಟರ್ ಮೇಲೆ ನಂಬಿಕೆ ಇದೆ, ಕಥೆ ಮೇಲೆ ನಂಬಿಕೆ ಇದೆ, ನನಗೆ ಸಿನಿಮಾ ಮೇಲೆ ನಂಬಿಕೆ ಇದೆ, ಇದು ವರ್ಕ್ ಆಗೇ ಆಗತ್ತೆ ಅಂತ ಆ ಒಂದು ಅವ್ರು ಏನು ಅದು ಹುಮ್ಮಸ್ ಏನು ಆ ಪವರ್ ನಮಗೆ ತುಂಬಿಸಿದ್ರಲ್ಲ, ಆ ಇಲ್ಲಿಂದ ಪ್ಯಾನ್ ಇಂಡಿಯಾ ಅಂತ ಶುರುವಾಗಿರೋದು. ಸೊ ರೆಸ್ಪಾನ್ಸ್ ಎಲ್ಲ ಕಡೆಯೂ ತುಂಬ ಚೆನ್ನಾಗಿದೆ ಸರ್, ಎಸ್ಪೆಷಲಿ ಹಿಂದಿ ಮತ್ತು ತೆಲುಗು ಅಲ್ಲಿ ಅಲ್ಟಿಮೇಟ್ ಆಗಿದೆ ಸರ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನೊಂದು ಮಾಲ್ಗೆ ಹೋಗಿದ್ದೆ ಸರ್, ಹಿಂಗೆ ಹೋಟ್ಲಲ್ಲಿ ಕೂತಿದ್ದೆ, ನಾನು ಡಿಸ್ಟ್ರಿಬ್ಯೂಟರ್ ಬಂದು ಹೇಳಿದ್ರು ಇವಾಗ ಮಾಲ್ ಇವೆಂಟ್ ಹೋಗಬೇಕು. ನಾನು ಹೇಳಿದೆ ಸರ್ ಇವಾಗ ನಾನು ಹೋಟ್ಲಿಗೆ ಹೋಗಬೇಕು, ಇಲ್ಲ ಪರವಾಗಿಲ್ಲ ನೀವು ನೈಟ್ ಫ್ಲೈಟ್ ತೊಗೊಳ್ಳಿ, ಈಗ ಮಾಲ್ ಅವ್ರ ಪರ್ಮಿಷನ್ ತೊಗೊಂಡಾನೆ ಅಲ್ಲಿ ಪ್ರಮೋಷನ್ ಬರಬೇಕು ಅಂತ ಹೇಳಿ. ಹೌದಾ ಸರಿ ಆಯಿತು ಬಂದು ಹೋಗ್ತೀನಿ ಸರ್ ಅಂತ ಹೇಳಿದ್ದೆ. ಸೊ ಅಲ್ಲಿ ಮಾಲ್ ಕೆಪಾಸಿಟಿ 3,000 ಸರ್, ಅಲ್ಲಿ ಕೆಪಾಸಿಟಿ ಪ್ಯಾಕ್ಟ್, 3,000 ಅಂದರೆ ಕಂಪ್ಲೀಟ್ ಪ್ಯಾಕ್ಟ್ ಆಗಿಬಿಡುತ್ತೆ. 6,000 ಜನ ಇದ್ರು ಸರ್ ಅಲ್ಲಿ. ಅದು ಹೇಗಿತ್ತು ಅಂದರೆ ಒಂದು ಹಿಂಗೆ ಮಾಡಿದೆ ಅದು ಬೇರೆ ಆಗತ್ತಲ್ಲ, ಆ ಮಟ್ಟಕ್ಕೆ ಜನ ಇದ್ರು. ಮಾಯಾ ಗಂಗೆ ಸಾಂಗು ಎಲ್ಲ ಕಡೆಯೂ ಹಿಟ್ ಆಗಿದೆ, ಅವ್ರು ಎಲ್ಲರೂ ಕೂಡ ಮಾಯಾ ಗಂಗೆ ಮಾಯಾ ಗಂಗೆ ಅಂತ ಹಾಡು ಹಾಡ್ತಿದ್ರು. ಸಿನಿಮಾಗ ಇರೋದು ಒಂದು ಶಕ್ತಿ, ಅಲ್ಲಿ ಹೊಸಪ್ಪ ಸೂಪರ್ ಸ್ಟಾರ್ ಅಂತ ಅಲ್ಲಿ ಏನು ನೋಡಲ್ಲ ಸರ್. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್, ಅದಕ್ಕೆ ನಮ್ಮ ಕಾನ್ಫಿಡೆನ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ.